ಅಂಕಲಿ, ಸಂಸ್ಥೆಯನ್ನು ಸ್ಥಾಪಿಸುವುದು ಸುಲಭ, ಆದರೆ ಅದನ್ನು ನಡೆಸುವುದು ಕಷ್ಟ. ಸಿದ್ದೇಶ್ವರ ಕ್ರೆಡಿಟ್ ಸೌಹಾರ್ದ ಕಳೆದ ಹಲವಾರು ವರ್ಷಗಳಿಂದ ಅತ್ಯುತ್ತಮ ಪ್ರಗತಿ ಸಾಧಿಸಿದೆ. ಸಮಾಜಕ್ಕಾಗಿ ದುಡಿಯುವ ಗುರಿಯೊಂದಿಗೆ ಮುನ್ನಡೆಯುತ್ತಿರುವ ರಂಜಿತ್ ಶೇರ್ಶೇಟ್ ಅವರ ನಿರಂತರ ಕೆಲಸಗಳು ಯಶಸ್ವಿಯಾಗಲಿ ಎಂದು ಡಾಕ್ಟರ್ ಎನ್ ಎ ಮಗ್ದೂಮ್ ಹೇಳಿದರು. ಅಂಕಲಿಯಲ್ಲಿ ಸಿದ್ದೇಶ್ವರ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ 21ನೇ ವಾರ್ಷಿಕ ಮಹಾಸಭೆಯಲ್ಲಿ ಅವರು ಮಾತನಾಡಿದರು. ಹೋದ ವರ್ಷ ಬಂದಿದೆ, ಈ ವರ್ಷ 20 ವರ್ಷ ಮುಗಿದು 21 ವರ್ಷ 21ನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಅಂತಂದರೆ 20 ವರ್ಷದ ಕಾಲದಲ್ಲಿ ಎಷ್ಟೊಂದು ಈ ಒಂದು ಸಂಸ್ಥೆ ಬೆಳೆದಿದೆ ಅಂತ ನೋಡಿದರೆ ನಿಜವಾಗಿ ಖುಷಿ ಆಗ್ತದೆ. ಯಾಕಂದರೆ ಅವರು ಸಹಕಾರಿ ಸಂಸ್ಥೆಯನ್ನು ಕಟ್ಟಿ ನಡೆಸುವಂತಹ ಸಂಕೇತ ಅಲ್ಲ, ಅದು ಕೆಲವರಿಂದ ಮಾತ್ರ ಸಾಧ್ಯ ಆಗ್ತದೆ, ಎಲ್ಲರಿಗೆ ಸಾಧ್ಯ ಆಗಲ್ಲ. ಕೆಲವರಿಂದ ಮಾತ್ರ ಸಾಧ್ಯ ಆಗ್ತದೆ, ಯಾಕಂದರೆ ಅವರಿಗೆ ಸಾಧ್ಯ ಆಗಬೇಕಾದ್ರೆ ಅವರಿಗೆ ಎಲ್ಲರೂ ಸಹಕಾರ ಬೇಕಾಗ್ತದೆ. ಎಲ್ಲರೂ ಸಹಕಾರ ಪಡ್ಕೊಳ್ಳೋ ವ್ಯಕ್ತಿ ಅಂತ ಬೇಕಾಗ್ತದೆ. ಅಂಥ ವ್ಯಕ್ತಿ ನಮಗೆ ಸನ್ಮಾನ್ಯ ರಂಜಿತ್ ಶೇರ್ಶೆಟ್ಟಿ ಅವರು ಈ ಒಂದು ಕಾರ್ಯವನ್ನು ನಿಜವಾಗಿ ಬಹಳ ಉತ್ತಮ ರೀತಿಯಲ್ಲಿ ನಡೆಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳಲು ಇಚ್ಛಪಡ್ತೇನೆ. ಯಾಕಂದರೆ ಈ ಭಾಗದಲ್ಲಿ ಈ ಒಂದು ಕ್ರೆಡಿಟ್ ಸೊಸೈಟಿ ಇರಲಿ, ಸ್ಕೂಲ್ ಇರಲಿ, ಅವ್ರು ಯಾವುದೋ ಸಾಮಾಜಿಕ ಅಥವಾ ರಾಜಕೀಯ ಕಾರ್ಯಕ್ರಮಗಳಿರಲಿ, ಎಲ್ಲದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿಕೊಂಡು ನಮ್ಮ ಊರಿನ ಅಥವಾ ಭಾಗ ಜನರಿಗೆ ಸಹಾಯ ಸಹಕಾರ ಕಾರ್ಯಗಳನ್ನು ಅವರು ನಿರ್ವಹಿಸ್ತಾರೆ. ಅಂಥವರಿಗೆ ಇವು ನಾವುಗಳನ್ನು ಪ್ರೋತ್ಸಾಹವನ್ನು ಕೊಟ್ಟು ಈ ಒಂದು ಸಮಸ್ಯೆ ಎಂಬರವಾಗಿ ಬೆಳೆಯಲು ನಾವನ್ನು ಸಹಕರಿಸೋಣ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ವಿಶೇಷ ಅಂತಂದರೆ ಅವರ ವಿಶೇಷ ಅಂತಂದರೆ ಅವರಿಗೆ ನಾನು ವೈಯಕ್ತಿಕವಾಗಿ ಇವತ್ತು ಧನ್ಯವಾದಗಳನ್ನು ಮತ್ತು ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಯಾಕಂದರೆ ಅವರ ಈ ಜೀವನದ 51 ವರ್ಷದ ಪಯಣದಲ್ಲಿ ಏಳು ಬೀಳಲು ಏನೇನು ಕಷ್ಟ ಸುಖ ಈ ಜೀವನದಲ್ಲಿ ಏನು ನೋಡಬೇಕು ಎಲ್ಲ ನೋಡಿದರೂ ಸಹ ಯಾವುದಕ್ಕೂ ಎದೆ ಹೊಂದದೆ ಒಂದು ಹೆಜ್ಜೆ ಮುಂದೆ ಇಡ್ತಾ ಹೋಗ್ತಾ ಹೋಗ್ತಾರೆ. ಆ ಒಂದು ರೀತಿಯಲ್ಲಿ ಅವರು ಹೋಗ್ತಾ ಇರುವಂತ ದಾರಿ ನೋಡಿದ್ರೆ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಯಾವುದೇ ತೊಂದರೆ ತೊಂದರೆ ಬಂದ್ರು, ಯಾವುದೇ ಅಡೆತಡೆಗಳು ಬಂದ್ರು, ಯಾವುದೇ ರೀತಿಯಲ್ಲಿ ರಾಜಕೀಯವಾಗಿರಲಿ ಅಥವಾ ಸಾಮಾಜಿಕವಾಗಿರಲಿ ಅಥವಾ ಈ ಒಂದು ಕೋಆಪರೇಟಿವ್ ಸೆಕ್ಟರ್ನಲ್ಲಿ ಇರಲಿ, ಎಲ್ಲದರಲ್ಲಿ ಏನೇ ತೊಂದರೆಗಳು ಬಂದ್ರೆ ಅದನ್ನ ಬೀರಿಸಿ ಮುಂದೆ ಹೋಗ್ತಕ್ಕಂಥ ಧೈರ್ಯ ಅವರಿಗೆ ಅವರಲ್ಲಿ ಇದೆ. ಸಂಸ್ಥೆ ಅಧ್ಯಕ್ಷ ಸುರೇಶ್ ಕುನ್ನೂರೆ ಸಭೆ ಅಧ್ಯಕ್ಷತೆ ವಹಿಸಿದರು. ಆರಂಭದಲ್ಲಿ ಗ್ರಾಮದೇವರಾದ ಸಿದ್ದೇಶ್ವರ ಹಾಗೂ ಕೈ ಬಾಳಸಾಹೇಬ ಶೇರ್ಶೇಟ್ ಅವರ ಭಾವಚಿತ್ರಕ್ಕೆ ಡಾಕ್ಟರ್ ಎನ್ ಎ ಮಗ್ದೂಮ್ ಮತ್ತು ಗಣ್ಯಮಾನ್ಯರು ಪೂಜೆ ಸಲ್ಲಿಸಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಉತ್ತಮ ಗ್ರಾಹಕರಾದ ಅಡ್ವೊಕೇಟ್ ಚನ್ನಗೌಡ ಪಾಟೀಲ್, ಯುವರಾಜ್ ಶಿತೋಳೆ ಅವರನ್ನು ಸಂಸ್ಥೆಯ ಸಂಸ್ಥಾಪಕರಾದ ರಣಜಿ ಶೇರ್ಶೇಟ್ ಹಾಗೂ ಜಗದೀಶ್ ಕೋರೆ ಸತ್ಕರಿಸಿದರು. ಮರಾಠಿ ಶಾಲೆಯಲ್ಲಿ 5ರಿಂದ 7ನೇ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ವರದಿ ವಾಚಿಸಿದ ನಿರ್ದೇಶಕ ವಿಕ್ರಮ್ ಶೇರ್ಶೇಟ್ ಮಾತನಾಡಿ, ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಸಂಸ್ಥೆಯು 2976 ಸದಸ್ಯರನ್ನು ಹೊಂದಿತ್ತು. ಷೇರು ಬಂಡವಾಳ 35,35,000 ರೂಪಾಯಿ, ಠೇವಣಿ 30,92,78,259 ರೂಪಾಯಿಗಳಾಗಿದ್ದು 18,99,27,808 ರೂಪಾಯಿಗಳ ಸಾಲವನ್ನು ವಿತರಿಸಲಾಗಿದೆ. ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಸಂಸ್ಥೆಯು 57,89,824 ರೂಪಾಯಿ ಲಾಭ ಗಳಿಸಿದೆ. ಎಲ್ಲರ ಸಹಕಾರದಿಂದ ಸಂಸ್ಥೆ ಮುನ್ನಡೆಯುತ್ತಿದೆ ಎಂದು ಸಂಸ್ಥಾಪಕ ರಂಜಿತ್ ಶೇರ್ಶೇಟ್ ವಿಶ್ವಾಸ ವ್ಯಕ್ತಪಡಿಸಿದರು. ಸಂಸ್ಥೆಯು ಒಂದು ಕುಟುಂಬದಂತೆ ಕೆಲಸ ಮಾಡುತ್ತಿದ್ದು ನಿರ್ದೇಶಕರ ಸೂಕ್ತ ಮಾರ್ಗದರ್ಶನ ಹಾಗೂ ಪ್ರಾಮಾಣಿಕವಾಗಿ ದುಡಿಯುವ ಸಿಬ್ಬಂದಿಯಿಂದ ಸಂಸ್ಥೆ ಅಭಿವೃದ್ಧಿ ಆಗ್ತಿದೆ. 15ರಷ್ಟು ಡಿವಿಡೆಂಡ್ ನೀಡುವುದಾಗಿ ಘೋಷಿಸಿದ ಅವರು, ಸದಸ್ಯರ ಹಿತಾಸಕ್ತಿ ಪೋಷಿಸುವ ಕಾರ್ಯ ನಿಸ್ವಾರ್ಥದಿಂದ ನಡೆಯುತ್ತಿದ್ದು ಸಂಸ್ಥೆ ಅಭಿವೃದ್ಧಿಗೆ ಎಲ್ಲರೂ ಶ್ರಮಿಸಬೇಕು ಎಂದು ಹೇಳಿದರು. ಮತ್ತೊಮ್ಮೆ ಸ್ವಾಗತಿಸುತ್ತಾ ನಮ್ಮ ಸಹಕಾರಿಯು ನಲ್ಲ ರೀತಿಯಲ್ಲಿ ಪ್ರಗತಿ ಕೂಡ ಸಾಗುತ್ತಿದೆ ಎಂದು ಹೇಳಲು ನನಗೆ ಸಂತೋಷವಾಗುತ್ತದೆ. ತಮ್ಮೆಲ್ಲ ಸಹಕಾರ ಸಹಾಯ ಮತ್ತು ಪ್ರಸಾರವೇ ಮೂಲ ಕಾರಣ ಎಂದು ಉದ್ದೇಶವನ್ನು ನನಗೆ ನಿಶ್ಚಿಸುತ್ತೇನೆ. ಸಹಕಾರಿಯ ಪ್ರಗತಿಯ ಕಾರಣ ಅಂತ ಹೇಳಬಹುದು. ಆಡಳಿತ ಮಂಡಳಿಯ ಪರವಾಗಿ ಕೂಡ ನಾನು ಈ ಸಭೆಗೆ
ಎಲ್ಲರನ್ನು ಸ್ವಾಗತ ಬಯಸುತ್ತಾ ಈ ವರ್ಷದ 2022-23ನೇ ವರ್ಷದ ವರದಿಯನ್ನು ತಮ್ಮ ಮುಂದೆ ನಾನು ಸಾಗಲು ಹೋಗುತ್ತಿದ್ದೇನೆ. ಸರ್ಕಾರಿ ಸದಸ್ಯರು ಪ್ರಸ್ತುತ ವರ್ಷದ ಬೆಳೆಯಲ್ಲಿ ಒಟ್ಟು 2976 ಸದಸ್ಯರಿದ್ದು ಹಾಗೂ 8,000 ಸದಸ್ಯರಿದ್ದು ಸಂದಾಯವಾದ ಸೇವೆ ಸದಸ್ಯರ ಠೇವುಗಳು ಪ್ರಸ್ತುತ ವರ್ಷದ ಕೊನೆಯಲ್ಲಿ ಒಟ್ಟು ಠೇವು 30,92,78,759 ರೂಪಾಯಿ ಬೀಳುತ್ತದೆ. ಸಹಕಾರಿ ದುಡಿಯುವ ಬಂಡವಾಳ ಪ್ರಸ್ತುತ ವರ್ಷದಲ್ಲಿ 35,96,48,369 ರೂಪಾಯಿ ದುಡಿಯುವ ಬಂಡವಾಳ ಇರುತ್ತದೆ. ಸದಸ್ಯರ ಸಾಲ ಮುಂಗಡಗಳು ಅದೇ ರೀತಿಯಾಗಿ ಪ್ರಸ್ತುತ ವರ್ಷದಲ್ಲಿ 92,78,67,000 ರೂಪಾಯಿಗಳ ಸಾಲ ವಿತರಣೆ ಮಾಡಿದ್ದು ಅದರಲ್ಲಿ ಈ ವರ್ಷದಲ್ಲಿ ಒಟ್ಟು ರೂಪಾಯಿ 81,87,300 ರೂಪಾಯಿಗಳ ಸಾಲ ವಸೂಲಾಗಿರುತ್ತದೆ. ಅದರಲ್ಲಿ ಒಟ್ಟು ರೂಪಾಯಿ 77,94,435 ರೂಪಾಯಿಗಳು ಕಡಬಾಕಿ ಇದ್ದು ಸಾಲ ವಸೂಲಾತಿ ಪ್ರಮಾಣ ಶೇಕಡ 96% ಇರುತ್ತದೆ. ನಮ್ಮ ಸಹಕಾರಿ ಸೌಲಭ್ಯಗಳು ಶ್ರೀ ಸಿದ್ದೇಶ್ವರ ಕ್ರೆಡಿಟ್ ಸಹವಾದ ಸಹಕಾರಿ ಸರ್ವ ಸದಸ್ಯರ ಹಾಗೂ ಗ್ರಾಮಸ್ಥರ ವ್ಯವಹಾರದ ಅನುಕೂಲದ ಸಲುವಾಗಿ ನಮ್ಮ ಸಹಕಾರಿಯಲ್ಲಿ ಗ್ರಾಹಕರಿಗೆ ಅತ್ಯುತ್ತಮ ಹಾಗೂ ದ್ವರಿತ ಗಣಿತ ಆರ್ಥಿಕ ಸೇವೆ ಇರುತ್ತದೆ. ಹಣ ವರ್ಗಾವಣೆ RTGS ಮತ್ತು NEFT ವ್ಯವಸ್ಥೆ ಇರುತ್ತದೆ. ತಕ್ಷಣ ಬಂಗಾರ ಸಾಲ ಸೌಲಭ್ಯ ಇರುತ್ತದೆ. RTGS ಈ ಉತ್ತರ ಧ್ವನಿ ಪತ್ರಿಕೆ ಸೌಲಭ್ಯ ಕೂಡ ಇರುತ್ತದೆ. ಸದಸ್ಯರ ಸಾಲಗಳಿಗೆ ಅಪಘಾತ ಹಾಗೂ ನೈಸರ್ಗಿಕ ವಿಮೆ ಸೌಲಭ್ಯ ಕೂಡ ಇರುತ್ತದೆ. ಈ ಟ್ಯಾಪಿಂಗ್ ಸೌಲಭ್ಯ ಕಲ್ಪಿಸಲಾಗಿದೆ ಮತ್ತು ಗ್ರಾಹಕರ ಅನುಕೂಲದ ಸಲುವಾಗಿ ನಮ್ಮ ಸಹಕಾರಿ ನೂತನ ಶಾಖೆಯ ಪ್ರಾರಂಭದ ನಿರ್ಣಯ ಕೂಡ ಕೈಗೊಂಡಿದೆ. ಸಹಕಾರಿ ಲೆಕ್ಕ ಪರಿಶೋಧನೆ ನಾವು ಪ್ರಾರಂಭ ಮಾಡಿದಾಗ ಇವತ್ತು ಇಲ್ಲಿ ನಮ್ಮಲ್ಲಿ ಗ್ರಾಮದಲ್ಲಿ ಸಹಿತ ಮತ್ತು ಸಹಿತ ಸೇರ ಸಹಿತ ಮಾಡಿದ್ದೀವಿ. ಯಾಕಂದ್ರೆ ನಮ್ಮ ಮೇಲೆ ವಿಶ್ವಾಸ ಇಲ್ಲ, ಯಾಕಂದ್ರೆ ಪರಿಸ್ಥಿತಿ ಹಂಗಿತ್ತು. ಅವ್ರು ನಾವು ತಪ್ಪಲ್ಲಿ ಆದರೂ ಸಹಿತ ಆ ಮೂವನ್ನು ನಮ್ಮಲ್ಲಿ ಇತ್ತು. ನಾವು ಹೇಗೆ ನಡೆಸಬೇಕಂತ ಅವರು ನಮಗೆ ಬುದ್ಧಿಯನ್ನು ಕಲಿಸಿದ್ರು. ಯಾಕೆ ಸೇರ್ ಮಾಡ್ಬೇಕಂತ ಮಾಡಿದ್ರೆ ನಮ್ಮ ಬುದ್ಧಿ ಕೆಟ್ಟಿತ್ತು. ಇವತ್ತಿನ ದಿವಸ ಆ ಸೇರ್ ಏನು ಮಾಡಲಿಲ್ಲ, ಆ ನಮಗೆ ವ್ಯವಸ್ಥಿತವಾಗಿ ನಮ್ಮ ಬುದ್ಧಿಯನ್ನು ಕಾಯ್ಕೊಂಡು ಬಂದಿದೆ. ಇವತ್ತು ಸಹಿತ ನಾವು ಸಂಸ್ಥೆಯನ್ನು ನೋಡಿದರೆ ಇವತ್ತು 35,00,000 ರೂಪಾಯಿದಾಗಿದೆ. ಆದರೂ ಸಹಿತ ನಾವು ಇವತ್ತು ಮೀಟಿಂಗ್ ಮುಗಿಸಿ ಬಂದರೆ ನಾವು ಯಾರು ಒಂದು 18 ಜನ ಡೈರೆಕ್ಟರ್ ಇದ್ದ ನಾವು ಯಾರೂ ಹೋಗುದಿಲ್ಲ, ನಾನು ಸಹಿತ ಹೋಗುದಿಲ್ಲ. ಮತ್ತು ನಮ್ಮ ಸಿಬ್ಬಂದಿ ವರ್ಗದವ್ರು ನಾವು ಏನು ಅಂತ ಹೇಳಿದ್ರೆ ನಾನು ಸಂಸ್ಥಾನಿದ್ದೇನೆ. ಆದರೂ ನಮ್ಮ ಏನು ಸಿಬ್ಬಂದಿಗಳು ನಮ್ದು ಸಹಿತ ಯಾಕಂದ್ರೆ ನಾನು ತಪ್ಪು ಏನೇ ಮಾಡಿದ್ರು ಸಹಿತ ಅಷ್ಟು ಅವ್ರ ಸಿಬ್ಬಂದಿ ಪಡ್ಪಡಿಸಲ್ಲ. ನೀವು ಚರ್ಚಾ ಮಾಡಿರಿ ಮೀಟಿಂಗ್ನೊಳಗೆ ನೀವು ಮಾಡಿ ಅಂತ ನಮ್ಗೆ ಹೇಳ್ತಾರೆ. ಈ ವಿಷಯವನ್ನು ನಾವು ಏನಾದರೂ ಕೆಲವೊಂದು ತಪ್ಪು ತಡೆಯೋದ ಏನೋ ಮಾಡಪ್ಪ, ನಾವು ಏನೋ ವೈಯಕ್ತಿಕವಾಗಿ ನಾವು ಏನೇ ಯೂಸ್ ಮಾಡಿರ್ತಾರೆ ಸಾಧ್ಯ ಅದ ಅಸಾಧ್ಯ ಅದ. ಯಾಕಂದ್ರೆ ಇವತ್ತು ನಾವು ನಂಬಿದ್ದೆ ಸಂಸ್ಥಾಪಕರಿಂದ ಹಾಗೂ ಡೈರೆಕ್ಟರ್ನಿಂದ ಹೇಳಿದ್ರು. ಯಾಕಂದ್ರೆ ಇವತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಸಹಿತ ಅಷ್ಟೇ ಮುಖ್ಯವಾಗಿ ಇರ್ತಾರೆ. ಯಾಕಂದ್ರೆ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಇಷ್ಟೊಂದು ಹಣವನ್ನು ಇಟ್ಟಿದ್ದಾರೆ ಅಂದ್ರೆ ಇದನ್ನು ನಾವು ಕಾಯ್ಕೊಂಡು ಹೋಗ್ಬೇಕಂತ ನಮ್ಮೆಲ್ಲ ಡೈರೆಕ್ಟರ್ ಹಾಗೂ ನಂದು ಸಹಿತ ಜವಾಬ್ದಾರಿ ಇದೆ. ಆ ವಿಶ್ವಾಸನ ನೀವು ಯಾವಾಗಲೂ ನೊಂದು ಬಿಡೋದು. ಯಾಕಂದ್ರೆ ಈ ಬಡವರು ಅಂತ ಎಲ್ಲ ಬಡವರು ರೈತರು ಇಲ್ಲಿ ನಮ್ಮ ನನ್ನ ಮೇಲೆ ವಿಶ್ವಾಸ ಇಟ್ಟು ನೀವು ಡಿಪಾಸಿಟ್ ಅನ್ನ ಮಾಡಿದ್ರೆ ಅದಕ್ಕೆ ನಾವು ಯಾವುದು ನಿಮಗೆ ವಿಶ್ವಾಸ ಅಂತ ಮಾಡೋದಿಲ್ಲ. ಯಾಕಂದ್ರೆ ಇವತ್ತು ಇಷ್ಟೊಂದು ಈ ವರ್ಷದಲ್ಲಿ 57,00,000 ರೂಪಾಯಿ ಪ್ರಾಫಿಟ್ ಆಗಿದೆ. ನಾವು ವೈಯಕ್ತಿಕ ಒಂದು ಏನು ಮಾಡಿದ್ವಿ ಅಂದ್ರೆ ನಾವು ಇನ್ಶೂರೆನ್ಸ್ ಮಾಡಿದ್ರು ಈ ನಮ್ಮ ಸದಸ್ಯರಿಗೆ ಒಂದು 50,000 ರೂಪಾಯಿಯಿಂದ ನಾವು ಇನ್ಶೂರೆನ್ಸ್ ಕೊಡುವಂತ ನಾವು ಹೋದ ವರ್ಷದಿಂದ ಜಾರಿ ಮಾಡಿದ್ದೀವಿ. ತಕ್ಷಣ ನಾವು ಬಿಡುಗಡೆ ಮಾಡ್ತೀವಿ. ನಾವು ಹೋದ ಸಲ ಸಹಿತ ನಾವು ನಮ್ಮ ಬೆಡ್ಕಾ ಬೆಕ್ಕಡೆ ಒಬ್ಬರು ಸ್ಲೀಪ್ ಆಗಿ ತಿಳ್ಕೊಂಡ್ರು ಅದ್ರ ಸಹಿತ ನಾವು ತಕ್ಷಣ ಒಂದು ತಂದೆ ಲೈನಿಗೆ ಒಂದು ಎಡ್ಕೊಡ್ತೀವಿ ನಾವು ಬಿಡುಗಡೆ ಮಾಡ್ತೀವಿ. ಅದೇ ಪ್ರಕಾರ ನಾವು ಎಲ್ಲರಿಗೂ ನೀವು ನಮ್ಮ ಸಂಸ್ಥೆಗೆ ಯಾರ್ಯಾರು ನೀವು ನಮಗೆ ಅದೇ ನಮ್ಮೆಲ್ಲ ನಮ್ಮೆಲ್ಲ ಕುಟುಂಬದ ಅಂತ ನಾವು ತಿಳ್ಕೊತೀವಿ. ನಾವು ನಿಮಗೂ ಸಹಿತ ಯಾವುದು ತೊಂದರೆ ಆಗೋಣ ನೋಡುವಂಥ ನಮ್ಮದೆಲ್ಲ ಉದ್ದೇಶ ಅದ. ಯಾಕಂದ್ರೆ ಈ ನಮ್ಮಕ್ಕೆ ಸಹಿತ ಗಬ್ಬರ್ ಬ್ರ್ಯಾಂಚ್ನವರು ನಾವು ತೆಗಿಬೇಕಾದ್ರೆ ಸುಭಾಷ್ ಗೌಡರು ಸಹಿತ ಬರ ಸರ್ಕಾರ ಅನ್ಯವಾಗಿ ನಮ್ಮ ಮದುವೆಯಿಂದ ಕುಟುಂಬದಿಂದ ಸಂಬಂಧ ಅದ. ಸುಭಾಷ್ ಗೌಡರು ಅವ್ರು ಹೋದ ಸಲ ತಿಳ್ಕೊಂಡ್ರು, ಅದೊಂದು ನಮ್ಮ ಸ್ವಲ್ಪ ದುಃಖ ಅದ. ಅದೇ ಪ್ರಕಾರ ಅವರು ತಮ್ಮ ಮಗನಾದ ನಳಿನ್ ಪಾಟೀಲ್ ಸಹಿತ ಅವರು ಸಹಿತ ಬಂದಿದ್ದಾರೆ. ನಮ್ಮ ಸಂಸ್ಥೆ ಪ್ರಕಾರ ಅವರು ಅಭಿನಂದನೆ ಹೇಳ್ತೀನಿ, ಅವ್ರ ಕರ್ತವ್ಯ ನಾನು ಕೇಳ್ತೀನಿ. ಇವತ್ತು ಈ ಸಂಸ್ಥೆಯನ್ನು ಬೆಳೆಯಲು ಬಹಳಷ್ಟು ಜನ ಸರ್ಕಾರ ಮಾಡಿದ್ದೀರಿ.
ಇನ್ನು ಮುಂದಿನ ಸಹಿತ ನೀವು ಸಹಕಾರ ಮಾಡಬೇಕಂತ ನೀವು ಮಾಡಬೇಕಂತ ನನಗೆ ವಿಶ್ವಾಸ ಇದೆ. ಇದರ ಮತ್ತೆ ಅಭ್ಯರ್ಥಿಗೆ ನಾವು ಹೆಂಗಾದ್ರೆ ನಾವು ರೈತರಿಗೆ ನಾವು ರೈತರ ಮೇಲೆ ನಮ್ಮ ಸಂಸ್ಥೆ ಡಿಪೆಂಡ್ ಇದೆ. ನಾವು 80% ನಾವು ರೈತರಿಗೆ ನಾವು ಲೋನ್ ಅನ್ನು ಕೊಟ್ಟಿದ್ದೇವೆ. ಈಗ ನೀವು 10 ಲಕ್ಷ ತಕ್ಕೋಬೇಕಾದ್ರೆ ನೀವು ಬ್ಯಾರೆ ಸೋಸ ಬ್ಯಾಂಕಿಗೆ ಹೋದ್ರೆ ನೀವು ಒಂದು ಖಾತೆಗೆ ಒಂದು ಮತ್ತೆ ನೀವು ಹೋಗ್ಬೇಕು. ಆದ್ರೆ ನಮ್ಮಲ್ಲಿ ಸಿಫ್ಟಿ ಬೇಕಂದ್ರೆ ರೈತರ ಪರವಾಗಿ ಅಂದ್ರೆ ಇವತ್ತು ಜನ ಶಿಫಾರ್ ಸಂಪತ್ತಿನಿಂದ ಬೇಕಾದ ಲೋನ್ ಬಂದ್ರೆ ಒಂದು ತಾಸ ನೀವು ಒಂದು 10 ಲಕ್ಷ ರೂಪಾಯಿ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ನಾವು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ದೇವೇಗೌಡ ಕೋತಳಿ, ವಿಕ್ರಮ್ ಶೇಷೇಟ್ ಸೇರಿದಂತೆ ಮಿಲನ್ ಪ್ರಭಾಕರ್ ಪಾಟೀಲ್, ಜಗದೀಶ್ ಕೋರೆ, ಸುನಿಲ್ ಕೋರೆ, ರಾಜು ಜಾಧವ್, ವಕೀಲ ಸದಾಶಿವ ಕೋತ, ಬಾಳಸಾಹೇಬ್ ಕೋಟಿವಾಲೆ, ಶಿವಾಜಿ ಕೋಟಿವಾಲೆ, ಪಾಪು ಕಿರಿಕತ, ಪಾಂಡುರಂಗಬಡ್ಡ, ಬಾಬುರಾವ್ ಜಿಪ್ರೆ, ಮಾರುತಿ ಜಾಧವ್, ಅಮಿತ್ ಜಾಧವ್, ಪ್ರಭಾಕರ ಶಿಂದೆ, ಪೃಥ್ವಿರಾಜ್ ಜಾಧವ್, ಜಯಸಿಂಗ್ ಶಿತೋಳಿ, ಪಾಂಡುರಂಗ ಮಾನೆ, ವೀರೇಂದ್ರ ಪಾಟೀಲ್, ದಿಲೀಪ್ ಜಮಾದಾರ, ಸಂಸ್ಥೆಯ ಸಂಸ್ಥಾಪಕ ರಂಜಿತ್ ಶೇಷೇಟ್ ಪ್ರಮುಖ ಉಪಸ್ಥಿತಿ. ಎಲ್ಲ ನಿರ್ದೇಶಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಡಿಎನ್ ಅದಾಫ್ ನಿರ್ವಹಿಸಿದರು. ಅಂಕಲಿ ಪ್ರತಿನಿಧಿ ರಾಜುದುಂಗಡಿ.